ಕಾರ್ಯಕ್ರಮ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ನಮಸ್ಕಾರ ವೀಕ್ಷಕರೇ, ಇಂದಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಲಿಂಗ್ಸೀರು ಸಮೀಪದಲ್ಲಿರುವಂಥ ಗುಡಿಯಾಳ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಶ್ರೀ ಶಿವಕುಮಾರ ಗೌಡ ಪಾಟೀಲ್ರವರು ತಪೋವನ ಎಂಬ ಹೆಸರಲ್ಲಿ ಗೋಶಾಲೆಯನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡೋಣ, ಬನ್ನಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಮೂಲತಃ ಕೃಷಿಕರ, ಇದಕ್ಕಿಂತ ಮೊದಲು ಏನು ಮಾಡ್ತಾ ಇದ್ದೀರಿ, ತಮ್ಮ ಪರಿಚಯ ಮಾಡಿದ್ರೆ? ನಾವು ಮೂಲತಃ ಕುಟುಂಬ ಕೃಷಿ ಕುಟುಂಬನೇ. ತಂದೆ ತಾತ ಕಾಲದಿಂದನೂ ರೈತಾಪಿ ಕುಟುಂಬದಲ್ಲಿ ಬಂದಿರತಕ್ಕಂಥದ್ದು. ನಾನು ಎಜುಕೇಷನ್ ಮಾಡಿಕೊಂಡು ಬೇರೆ ಕಡೆ ಹೋಗ್ಬೋದಾಗಿತ್ತು. ನಮ್ಮ ಕುಟುಂಬದಲ್ಲಿ ಬೇರೆ ಬೇರೆ ವೃತ್ತಿಗಳಲ್ಲಿ ಆಯ್ಕೆ ಮಾಡಿಕೊಂಡಂದ ಈ ಕುಟುಂಬಕ್ಕೆ ಈ ಕೃಷಿಗೆ ನಾನು ಅವಶ್ಯಕತೆ ಆಗಿತ್ತು. ನಮ್ಮ ತಂದೆಯವರು ಇಲ್ಲೇ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದರು. ಉಳಿಸ್ಕೊಂಡ ಮೇಲೆ ನಾವು ಇದರಲ್ಲಿ ಜಾಸ್ತಿ ತಲ್ಲೀನರಾಗಿ ಬೆಳೆಸ್ಕೊಂಡು ಹೋಗೋ ಪ್ರಯತ್ನ. ಅದೇ ನಾವು ನೋಡ್ತಾ ಇದ್ದೀವಿ, ನಿಮ್ಮ ಫಾರ್ಮ್ ಹೆಸರು ತಪೋವನ ಅಂತ ಇಟ್ಟಿದ್ದೀರಾ. ತಪೋವನ ಅಂತ ಏನಕ್ಕೆ ಇಟ್ಟಿರಿ ಸರ್? ಇಡೀ ಜಗತ್ತಿಗೆ ಅಥವಾ ವಿಶ್ವಕ್ಕೆ ಅನ್ನ ಕೊಡುವಂಥ ಒಂದು ವ್ಯವಸ್ಥೆ ಇಲ್ಲಿಂದನೇ ಹೋಗ್ತಾ ಇರೋದ್ರಿಂದ ಇದು ತಪಶ್ಚಿತ ಹಣವಾಗಿಯೇ ಇರ್ತದೆ. ಯಾಕಂದರೆ ಕೃಷಿಯನ್ನು ನೇಗಿಲ ಯೋಗಿಯಾಗಿ ನೋಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಹಾಗಾಗಿ ಇದಕ್ಕೆ ತಪೋವನ ತಪಶ್ಚಿತ ಹಣ ಅಂತ ಅಂದ್ಕೊಳ್ತೀವಿ ನಾವು. ಯಾಕಂದರೆ ಇದನ್ನೇ ಒಂದು ದೇವಸ್ಥಾನ ಅಂತ ಯೋಚನೆ ಮಾಡ್ತೀವಿ ನಾವೆಲ್ಲ. ಇಲ್ಲಿ ನಾವು ಮುಖ್ಯವಾಗಿ ಗೋಶಾಲೆ ನೋಡ್ತಾ ಇದ್ದೀವಿ. ಗೋಶಾಲೆ ಅಂದರೆ ತಾವು ಏನಕ್ಕೆ ಗೋಶಾಲೆ ಸ್ಟಾರ್ಟ್ ಮಾಡಿದ್ರಿ ಸರ್ ಮೊದಲು? ಇಲ್ಲ, ಗೋಶಾಲೆ ಅನ್ನೋದಕ್ಕಿಂತ ಒಟ್ಟು ಹಿಂದಿನ ಜರ್ನಿ ಆಗಿದೆ ಕೃಷಿ ಬದುಕಿಗೆ. ಮೂಲಾಧಾರ ಭೂಮಿಗೆ ಪ್ರಾಣಿಗಳು ಅಥವಾ ಹಸುಗಳು ಅಥವಾ ಎತ್ತುಗಳು, ಅದು ಮೇಜರ್ನಾಗ ಬರ್ತದೆ. ಭೂಮಿಯ ತದನಂತರದ ಮೇಜರ್ ಅಂದರೆ ಹಸುಗಳು ಎತ್ತುಗಳು. ಅದಕ್ಕೆ ಕಾಂಬಿನೇಷನ್ನಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಕೃಷಿ ಕುಟುಂಬಕ್ಕೆ. ಹಾಗಾಗಿ ಇದನ್ನು ಗೋಶಾಲೆಯಾಗಿ ಕನ್ವರ್ಟ್, ಮೊದಲಿಗೆ ಒಂದು 10-20 ದನಗಳನ್ನ ಕಟ್ತಾಯಿದ್ರು. ಈಗ ನಾವು ಸ್ವಲ್ಪ ವಿಶಾಲಕ್ಕೆ ಹೋಗ್ತಾ ಇರೋದ್ರಿಂದ, ಹೆಚ್ಚಿಗೆ ಅದಕ್ಕೆ ಆದ್ಯತೆ ಕೊಟ್ಟಿರೋದ್ರಿಂದ, ಅದನ್ನು ಹೆಚ್ಚು ಪ್ರಮಾಣದಲ್ಲಿ ನಾವು ಸಂಖ್ಯೆಗಳನ್ನ ಸಾಕಿರೋದ್ರಿಂದ ಒಂದು ಗೋಶಾಲೆ ಅಂತ ಕನ್ವರ್ಟ್ ಮಾಡ್ಕೊಂಡಿವಿ. ಯಾಕಂದರೆ ಮೇಜರ್ ಪಾತ್ರ ಅದರದ್ದೇ ಇರ್ತದೆ ಕೃಷಿಗೆ. ಈ ಹಸು ಅದಲ್ಲ, ಈ ಎಲ್ಲ ಹಸುಗಳಿಗಿಂತ ಇದನ್ನು ಯಾಕೆ ಇಷ್ಟಪಡ್ತಾನೆ ಮನುಷ್ಯ ಅನ್ನೋದಾದರೆ, ಇದು ಸೃಷ್ಟಿಯ ಪ್ರಾರಂಭದಲ್ಲೇ ಬಂದಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದರೆ ಇದು ಭಾಳ ಪ್ರೀತಿಸ್ತದೆ ಮನುಷ್ಯನನ್ನು. ಅಂದರಲ್ಲಿ ಇದಕ್ಕೊಂದು ಆತ್ಮ ಅನ್ನುವಂಥದ್ದಿದೆ, ನನಗೂ ಒಂದು ಆತ್ಮ ಇದೆ, ಇದರಲ್ಲೂ ಒಂದು ಆತ್ಮ ಇದೆ. ಆತ್ಮಿಕತೆಯ ಭಾವ ಇದೆ, ಎಲ್ಲಿದ್ದರೂ ಆತನನ್ನು ಅರಿಸಿಕೊಂಡು ಬರ್ತದೆ, ಒಂದು ಸಂಬಂಧವನ್ನು ಜೋಡಿಸ್ತದೆ. ಹಂಗಾಗಿ ಇದನ್ನು ಭಾಳ ಇಷ್ಟಪಡ್ತಾರೆ. ಮತ್ತು ಇದರಿಂದ ಇದು ಬಂದಿರತಕ್ಕಂಥ ಹಾಲನ್ನು ಕೂಡ ನಾವು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಆತ್ಮಿಕತೆಯ ಭಾವ ನಿರ್ಮಾಣ ಆಗ್ತದೆ. ಹಂಗಾಗಿ ಇದನ್ನು ಭಾಳಷ್ಟು ಪ್ರೀತಿಸ್ತಾರೆ ಎಲ್ಲರೂ. ನಿಮ್ಮ ಹತ್ರ ಈಗ ಒಟ್ಟು ಎಷ್ಟು ಹಸುಗಳಿದ್ದಾವೆ? ಈ ಸದ್ ನಾವು ಯಾವಾಗಲೂ 40-35 ಬ್ಯಾಚ್ನಾಗ ಇಡ್ತೀವಿ. ಯಾಕಂದ್ರೆ 100 ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬೇಡ ಸಾಕು ಇಷ್ಟ ಇರಲಿಲ್ಲ ಅಂತ ಹೇಳಿ 40 ಎಡಬಲ ಇಟ್ಕೊಂಡಿರ್ತೀವಿ ನಾವು. ಯಾವಾಗಲೂ ಹೆಚ್ಚಾದನ್ನು ಕೊಡ್ತಿರ್ತೀವಿ, ಹೆಚ್ಚಾಗ್ತಿರ್ತವೆ, ಕೊಡ್ತಾ ಇರ್ತೀವಿ. 40 ಮೇಜರ್ ಇಟ್ಕೊಂಡಿರ್ತೀವಿ, 35. ನಾವಿಲ್ಲಿ ನೋಡ್ತಾ ಇದ್ವಿ, ಮುಖ್ಯವಾಗಿ ಗೀರ್ ತಳಿಗಳನ್ನೇ ತಾವು ಮೇಂಟೈನ್ ಮಾಡ್ತಾ ಇದ್ದೀರಾ, ಯಾವ ಕಾರಣಕ್ಕೆ ಅದೇ ಹಸು? ಇಲ್ಲ, ಮುಖ್ಯವಾಗಿ ಗೀರ್ ತಳಿ ಅಂತೇನಿಲ್ಲ, ಗೀರ್ನ ವಿಶೇಷವಾಗಿ ಇವತ್ತು ಎಲ್ಲರೂ ನೋಡ್ಲಿಕ್ಕೆತ್ತಿರೋದ್ರಿಂದ ನಾವು ಒಂದಿಷ್ಟು ಗೀರ್ ಹಾಕೋಣ ಅಂತ. ಮೊದಲಿಗೆಲ್ಲ ಬೇರೆ ಬೇರೆ ಇದ್ದವು, ಅದು ಅದೇ ಆತ್ಮಿಕ ಸಂಬಂಧವನ್ನು ಕೊಡ್ತದೆ. ಆ ಕಾರಣ ಉದ್ದೇಶ ಬಿಟ್ಟರೆ ಬೇರೇನಿಲ್ಲ, ಭಾಳ ಮೃದು ಇರ್ತದೆ, ಸಮಾಧಾನ ಇರ್ತದೆ. ಮತ್ತು ಯಾವ ತಳಿಗಳಿದಾವೆ ಇಲ್ಲಿ? ಕಿಲಾರಿ ಇದೆ, ದೇವಣಿ ಇದೆ, ಜವಾರಿ ಅಂತ ಬರ್ತಾವಲ್ಲ ಜವಾರಿಗಳಿದ್ದಾವೆ, ಮತ್ತು ಹೆಚ್ಚಪ್ ಮಿಕ್ಸ್ರ ತಳಿ ಇದ್ದಾವೆ, ಮತ್ತು ಜರ್ಸಿ ಇದ್ದಾವೆ ಒಂದು, ಎಲ್ಲವನ್ನು ಅದೊಂದು ಇಟ್ಕೊಂಡಿರ್ತವೆ. ಮತ್ತು ಎಮ್ಮೆನೂ ಇದಾವೆ ಇಲ್ಲಿ? ಎಮ್ಮೆನೂ ಇತ್ತು. ಎಮ್ಮೆ ಎಷ್ಟಿದೆ? ಎಮ್ಮೆ 2 ಇಟ್ಟಿರ್ತೀವಿ. 2 ಎಮ್ಮೆಗಳಿದ್ದಾವೆ. ಕುರಿ ಅವೇನಿಲ್ವಾ? ಕುರಿಗಳು ಮೊದಲು ಪ್ರಾರಂಭದಲ್ಲಿ ಇಟ್ಕೊಂಡಿದ್ದೀವಿ ನಾವು, ಒಂದು 100 ಕುರಿ ಇದ್ದವು ಸುಮಾರು ಒಂದು 6-7 ವರ್ಷದ ಕೆಳಗಡೆ. ಅದು ನಮಗೆ ಆ ಕಾನ್ಸೆಪ್ಟ್ ಬೇಡ ಅಂತ ಅನಿಸ್ತೆ, ನನಗೆ ವೈಯಕ್ತಿಕವಾಗಿ ಬೇಡ ಅನಿಸ್ತು. ಈ ತಪೋವನ ಪದಕ್ಕೆ ಅದು ಸೂಟೇಬಲ್ ಅಲ್ಲ, ಹಾಗಾಗಿ ನನಗೆ ಬೇಡ ಅನಿಸ್ತು, ಹಾಗಾಗಿ ನಾನು ತೆಗೆದುಬಿಟ್ಟಿದ್ದೀರಾ. ಅದರಲ್ಲಿ ಲಾಭ ಇದೆ, ನನಗೆ ಬೇಡ ಅನಿಸ್ತು. ಲಾಭಕ್ಕಿಂತ ಮನುಷ್ಯನಿಗೆ ಸ್ಥಿತಿ ಭಾಳ ಇಂಪಾರ್ಟೆಂಟ್. ಇವತ್ತು ಹೇಳಿದ್ರಿ ಹಸುಗಳ ತೊಂದ್ರೆ ಅಂತ, ಮೊದಲು ಹಸುಗಳ ತಾವು ಎಲ್ಲಿಂದ ತೊಂದ್ರೆ? ಇಲ್ಲ, ಪೂರ್ವಕಾರವಾಗಿ ಮೊದಲಿಂದನೇ ಮನೇಲೇ ಇದ್ದು, ಎಸ್ ಕಮ್ಮಿ, ಒಂದು 15-20 ಇರ್ತಿದ್ದು, ಸ್ವಲ್ಪ ದೊಡ್ಡ ಪ್ರಮಾಣ ಮಾಡಿದ್ದು. ಅದನ್ನ ಗೀರ್ತಳಿ ನೋಡ್ತಾ ಇದೀವಲ್ಲ, ಇವೆಲ್ಲ ತೊಂದ್ರೆ? ಗೀರ್ತಳಿ ಮೊದಲಿಗೆ ಇದ್ದಿಲ್ಲ ಇಲ್ಲೆಲ್ಲ, ಬೇರೆ ಕಡೆ ನಾವು ಕೆಲವು ಶಂತಿಗಳಲ್ಲಿ ಗೀರ್ ಮಾಡ್ಬೇಕು ಅಂತ ಉದ್ದೇಶ ಬಿಟ್ಟಾಗ ಗುಜರಾತ್ ರಾಜಸ್ಥಾನ ಕಡೆಗೆ ಹೋಗಿ ತರ್ಬೇಕಂತ ಪ್ಲಾನಿಂಗ್ ಹಾಕಿದ್ದೆವು. ಅಷ್ಟರೊಳಗಾಗಿ ಬಿಜಾಪುರ ಶಂತಿ ಕೆಲವು ಶಂತಿಗಳಲ್ಲಿ ಅಲ್ಲೊಂದು ಸಿಕ್ಕು, ಅವನ್ನ ಮತ್ತೆ ನಾವು ಡೆವಲಪ್ಮೆಂಟ್ ಮಾಡ್ತಾ ಹೋದ್ವಿ. ಇಲ್ಲೆಲ್ಲ ಹಸುಗಳೇ ಇರೋದ? ಓರಿ ಯಾವ್ದಾರ ಇದಾವ? ಇಲ್ಲ, ಓರಿ ಇಟ್ಕೊಂಡಿರ್ತೀವಿ, ಒಂದು 2 ಓರಿ ಇಟ್ಕೊಂಡಿರ್ತೀವಿ. ಅದು ಮೊನ್ನೆ ಒಂದು ಗೀರ್ ಓರಿನೇ ಇತ್ತು, ಅದಕ್ಕೆ ಗಣೇಶ ಅಂತ ಕರಿತಿದ್ವಿ. ಅದು ಸ್ವಲ್ಪ ಭಾಳ ಇರ್ಲಿಕ್ಕೆತ್ತಿತ್ತು, ಅದು ಹಾಗಾಗಿ ಅದನ್ನು ಮಾರ್ಕೊಂಡ್ಬಿಟ್ಟಿವಿ. ಮತ್ತು ಇಂದಿನ 2 ಬರ್ತವೆ, ಒಂದನ್ನು ಬಿಟ್ಟು ಈಗ ನೋಡಿದ್ರಲ್ಲಿ ಒಂದು ಬೀಜಕ್ಕಂತ ಇಟ್ಕೊಂಡಿರ್ತೇವೆ, ಅದೇ ಡೈವರ್ಟ್ ಆಗ್ತಿರ್ತದೆ, ಕಲರ್ ಚೇಂಜ್ ಆಗ್ತಾ ಇರ್ತವೆ ಅಷ್ಟೇ.
ಪ್ಯೂರ್ ಗೀರ್ನು ಹೋರಿ ಇತ್ತು ಒಂದು ಮೊನ್ನೆ ಕೊಟ್ಟು, ಮತ್ತೆ ಯಾರು ಬೇರೆದವರು ಕೂಡ ಅದನ್ನು ಬಳಸ್ಕೊಳ್ತಾರೆ, ಬೇರೆ ಬಂದು ಕ್ರಾಸ್ ಮಾಡಿಸ್ಕೊಂಡು ಹೋಗ್ತಾರೆ. ಅಂತ ಸಾಕಷ್ಟು ಹುಟ್ಟಿವೆ ಇಲ್ಲಿ. ಇದಕ್ಕೆ ಆಗಿ ನೋಡೋದಾದ್ರೆ ಮೇವಿನ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಾ? ಮೇವಿನ ವ್ಯವಸ್ಥೆ ನಮ್ಮ ಒಂದು 25 ಎಕರೆದು ತೋಟ ಇರೋದ್ರಿಂದ ಒಂದ್ಸಲ ಮಾವಿನ ತೋಟದಲ್ಲಿ ಒಂದು ತಿಂಗಳು 2 ತಿಂಗಳು ಮೇಯ್ತೇವೆ. ಅಲ್ಲಿ ಕೆಲಸ ಅದ್ಕೊಂಡೆ ಇನ್ನೊಂದು ಈ ಕಡೆ ಇನ್ನೊಂದು ಪ್ಲಾಂಟ್ನಲ್ಲಿ ಮೇಯ್ದಿರ್ತದೆ. ಪ್ಲಸ್ ಒಂದು 25-30 ಟ್ರಿಪ್ ಜಮಾ ಮಾಡ್ತೇವೆ, ಕಡ್ಲಿ ಒಟ್ಟು, ಜೋಳದ ಒಟ್ಟು, ನೆಲ್ಲು ಒಟ್ಟನ್ನು ಜಮಾ ಮಾಡಿ ಸಂಗ್ರಹ ಮಾಡಿಟ್ಕೊಂಡಿರ್ತೀವಿ. ಮಿಷನ್ ಕಟ್ ಮಾಡಿಟ್ಟಿರ್ತೀವಿ, ಅದನ್ನು ಕಂಬೈನಿಂಗಾಗಿ ಮೇಯಿಸ್ತಾ ಇದ್ದೀವಿ. ಕೊಡ್ತಾ ಇರ್ತೀರಾ? ಕೊಡ್ತಾ ಇದ್ದೀವಿ. ಅದನ್ನು ಯಾವ ಟೈಮಲ್ಲಿ ಕೊಡ್ತೀರಾ? ಸಾಯಂಕಾಲ ಒಂದಿಷ್ಟು ಹಾಕ್ತೀವಿ, ಬೆಳಗ್ಗೆ ಒಂದು ಸ್ವಲ್ಪ ಹಾಕ್ತೀವಿ, ಮತ್ತು ಈ ಟೈಮ್ನಲ್ಲಿ ಡೇ ಟೈಮಲ್ಲೆಲ್ಲ ಹೊರಗಡೆ ಅದೇ ಮೇವು. ಈ ಮೇವು ಬಿಟ್ಟು ತಾವೇನಾದರೂ ಹಿಟ್ಟಿನ ಪುಡಿ ಏನಾದ್ರು ಕೊಡ್ತಾ ಇದ್ದೀರಾ? ಕೊಡ್ತೇವೆ. ಹಿಂಡಿ ಭೂಸ, ಹಿಂಡಿ ಭೂಸವನ್ನೆಲ್ಲ ಕೊಡ್ತಿರ್ತೇವೆ. ಅದೇನು ಕೊಡ್ತಾ ಇದ್ದೀರಾ? ನಮ್ಮ ಮನೆಯಲ್ಲಿ ಅದು ಗೋಬರ್ ಗ್ಯಾಸ್ ಇರೋದ್ರಿಂದ ಅದನ್ನು ಕುಚ್ಚುತ್ತೇವೆ. ಸಜ್ಜಿ, ಜೋಳ, ಮೆಕ್ಕೆಜೋಳ ಕುಚ್ತೇವೆ. ರಾತ್ರಿ ಹಿಂದಿನ ದಿನ ಕುಚ್ಚಿರ್ತೇವೆ, ಮುಂಜಾನೆ ಇಟ್ಬಿಡ್ತೇವೆ. ಹಿಟ್ಟು ಮಾತ್ರ ಅದಕ್ಕೆ ಉಪ್ಪು ಬೆಲ್ಲ ಏನಾರು ಕೊಡ್ತಾರೆ? ಉಪ್ಪು ಬೆಲ್ಲ ಏನು ಹಾಕಲ್ಲ, ಹಾಕ್ಬೇಕಂತ ಏನು ಅನಿಸ್ತಾ ಇಲ್ಲ ಅಷ್ಟೇ. ಅದೇನು ನ್ಯಾಚುರಲ್ ಆಗಿ ತಿಂತೇವೆ. ಉಪ್ಪು ಹಾಕಿದ್ರೆ ಬೇಸು ಅಂತ ಹೇಳ್ತಾನೆ, ಅನಾವಶ್ಯಕ. ಸುಮ್ಮನೆ ಅದು ಬೇಡಲಾರ್ದನ್ನ ಅದೇ ಕೇಳೋದಿಲ್ಲ ಅಂದಮೇಲೆ ನಾವ್ಯಾಕೆ ಕೊಡೋಕೋಬೇಕು? ಆತರ ಪ್ರಾಣಿಗೆ ಅದು ವ್ಯತಿರಿಕ್ತ ಐತೆ, ಉಪ್ಪು ತಿನ್ನಬಾರ್ದು ಕೂಡ. ಹಂಗಾಗಿ ಕೊಡ್ತಾ ಇಲ್ಲ. ಕೊಡ್ತಾ ಇಲ್ಲ. ಗೆಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಶಫಾ ಝೈಮ್ GA3 ಸಸ್ಯ ಪೋಷಣೆಗೆ ಹಾರ್ಮೋನುಗಳು ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್, ದ್ಯುತಿ ಸಂಶ್ಲೇಷಣೆ, ರೋಗ ಕೀಟ ನಿರೋಧಕತೆ ವೃದ್ಧಿಸಿ ಹೂ ಉದುರುವಿಕೆ ಕಡಿಮೆ ಮಾಡಿ ಇಳುವರಿ ಹೆಚ್ಚಿಸುತ್ತದೆ. ಅಡಿಕೆ, ಕಾಫಿ, ಕಾಳುಮೆಣಸು, ಕೋಕೋ, ಏಲಕ್ಕಿ, ಬಾಳೆ, ಮಾವು, ಹತ್ತಿ, ತೊಗರಿ, ಮೆಣಸಿನಕಾಯಿ, ಕಡಲೆ, ರೇಷ್ಮೆ ಹೀಗೆ ಎಲ್ಲಾ ಬೆಳೆಗಳಿಗೆ ಸೂಕ್ತ ಕೇಂದ್ರ ಸರ್ಕಾರದ ಮಾನ್ಯತೆ ಪಡೆದ ಶೆಫಾ ಸಾಯ್ ಜಾಣ ಬೆಳೆಗಾರರ ಪ್ರಥಮ ಆಯ್ಕೆ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ನೀಮ್ ಕಿಸಾನ್ %100 ಪರಿಶುದ್ಧ ನೈಸರ್ಗಿಕ ಬೇವಿನ ಬೀಜದ ಪುಡಿ. ಬೇವಿನೆಣ್ಣೆ ಹಿಂಡಿಲ್ಲ, ಹಾಗಾಗಿ ಹೆಚ್ಚು ಪರಿಣಾಮಕಾರಿ. ಹಿಂಡಿಗಿಂತ ಕಡಿಮೆ ಸಾಕು. ಬೇರುಹುಳು, ಗೆದ್ದಲು, ನೆಮಟೋಡು ಇತ್ಯಾದಿಗಳ ಮೇಲೆ ತುಂಬಾ ಪರಿಣಾಮಕಾರಿ. ಪೋಷಕಾಂಶ ಹಾಗೂ ಸಾವಯವ ಇಂಗಾಲ ಸಮೃದ್ಧ. ಬೆಳೆಗಿಡದ ರೋಗ ಕೀಟ ನಿರೋಧಕತೆ ಹೆಚ್ಚಿಸುತ್ತದೆ. ಸಾವಯವ ರೈತರ ಆಯ್ಕೆ ನೀಮ್ ಕಿಸಾನ್. ಸೈಲೇಜ್ನಾರ ಮಾಡಿದ್ರೆ ಅದಕ್ಕೆ ಸೈಲೇಜ್ ಪ್ರಾರಂಭ ಮಾಡಿದ್ದೀವಿ. ನಮಗೆ ಸೈಲೇಜ್ನ ಅವಶ್ಯಕತೆ ಇಲ್ಲ ಅಂತ ಅನಿಸ್ತೀವಿ. ಮೊದಲು ಪ್ಲಾಸ್ಟಿಕ್ನಲ್ಲಿ ಮಾಡ್ತಿದ್ದೆವು, ಈಗ ನಮಗೆ ಮಳೆಗಾಲ ಜಾಸ್ತಿ ಆಗ್ತದೆ, ಮೇವೇ ಸಾಕಷ್ಟು ಸಿಗ್ತಾ ಇರೋದ್ರಿಂದ ಸೈಲೇಜ್ನ ಅವಶ್ಯಕತೆ ಇಲ್ಲ ಅಂತ ನಾನು ಮಾಡ್ಲಿಕ್ಕೆ ಹೋಗಿಲ್ಲ. ಅದೇ ಮಾಡಕ್ಕೆ ಹೋಗಿಲ್ಲ, ಮಾಡ್ಲಿಕ್ಕೆ ಹೋಗಿಲ್ಲ. ಇದೇ ಸರ್ವ ಹೋಗ್ಬಿಡ್ತದೆ. ಮತ್ತೆ ಇಲ್ಲಿ ಕರುಗಳು ಎಷ್ಟಿದ್ದಾವೆ? ಕರುಗಳು ಈಗ ಸದ್ಯಕ್ಕೆ ಹುಟ್ಟಿದ್ದು ಒಂದು 8 ಹತ್ತದವೆ ಸದ್ಯಕ್ಕೆ. ಅಷ್ಟರಾಗ ಸ್ವಲ್ಪ ದೊಡ್ಡ ಇದ್ದು ಒಂದು 6-7 ಅದಾವೆ. ಜಸ್ಟ್ ಈ ತಿಂಗಳಲ್ಲಿ 4 ಹುಟ್ಟಿವೆ. ಕರಿಗಳಿಗೆ ಸಪ್ರೇಟ್ ಫೀಡ್ ಕೊಡ್ತಾ ಇದ್ರೆ ಅಥವಾ ನಾರ್ಮಲ್ ಫೀಡ್? ಇಲ್ಲ ಇಲ್ಲ, ನಾರ್ಮಲ್ ಫೀಡ್. ಆ್ಯಕ್ಚುಲಿ ಜಾಸ್ತಿ ನಾವು ಮೊದಲಿಗೆ ಹೈನುಗಾರಿಕೆ ಅಂತಲೇ ಯೋಚನೆ ಮಾಡಿದ್ದೆವು. ಇದನ್ನು ಪ್ಲಾನಿಂಗ್ ಹೆಚ್ಚು ಮಾಡಿದಾಗ ಕಂಪ್ಲೀಟ್ ಹೆಚ್ಚಪ್ಪ ಹಾಕೊಂಡಿದ್ದೆವು. ಅದು ಹೈನುಗಾರಿಕೆಯಲ್ಲಿ ಸ್ವಲ್ಪ ಎಲ್ಲರೂ ಲಾಭ ಆಗ ಈಗ ಅಂತ ಯೋಚನೆ ಮಾಡ್ತಿದ್ರು. ನಮಗೆ ಆನಂತ ಏನಿಸ್ತಿ, ಲಾಭ ಇದೆ ಇಲ್ಲ ಅಂತಲ್ಲ, ಆದರೆ ಹಾಲಿನ ರೇಟ್ ಭಾಳ ಪ್ರಮಾಣ ಕಡಿಮೆ ಇರೋದ್ರಿಂದ ಅದು ಅಂಥ ಲಾಭದಾಯಕ ಅಂತ ಆಗ್ತಿಲ್ಲ. ಆ ಶ್ರಮ, ಆ ಕಷ್ಟಪಡುವಂಥದ್ದು ನೋಡಿದರೆ, ಅದಕ್ಕೆ ಇಂಜೆಕ್ಷನ್ ಮಾಡುವಂಥದ್ದು,
ಅದ್ರ ಕಾಳಜಿ, ಅದನ್ನ ನಾವು ಹಾಕುವಂಥ ಸಂಪನ್ಮೂಲದ ಒಟ್ಟು ಶ್ರಮವು ಏನು ಅದಕ್ಕೂ ಅದಕ್ಕೂ ಟ್ಯಾಲಿ ಮಾಡಿದ್ರೆ ಅದು ಸರಿಯಲ್ಲ ಅಂತ ಅನಿಸ್ತದೆ, ಆ ರೇಟ್ ಸರಿಯಲ್ಲ ಅಂತ. ಹಾಗಾಗಿ ಹಾಲನ್ನು ತೆಗೆಯೋದು ಬೇಡ ಅಂತ ಯೋಚನೆ ಮಾಡಿದ್ವಿ. ಯಾಕೆ ಹಾಲನ್ನು ತೆಗೆಯೋದು ಬೇಡ ಅಂತಂದ್ವಿ, ನಾವು ದುಡ್ಡಿನಕ್ಕೋಸ್ಕರ ಹಾಲು ಉತ್ಪಾದನೆಗೋಸ್ಕರ ಆ ಹಾಲೇ ಕರಕ್ಕೆ ಬರುವಂಥ ಹಾಲನ್ನೇ ನಾವು ಕಸಿದುಕೊಂಡು ಮಾರಾಟ ಮಾಡಿ ರೊಕ್ಕ ಗಳಿಸುವಂಥ ವ್ಯವಸ್ಥೆ ಬೇಡ ಅಂತ ಅನ್ಸಕತ್ತೆ ನಮಗೆ. ಹಾಗಾಗಿ ಆ ಕಾನ್ಸೆಪ್ಟ್ ಬೇಡ ಅಂತೇಳಿ, ಹೀಗಾಗಿ ನಮಗೆ ಬೇಕಾದಷ್ಟು ಹಾಲನ್ನು ಮಾತ್ರ ಇಟ್ಕೊಳ್ತೀವಿ, ಉಳಿದವೆಲ್ಲವನ್ನು ಕರ್ಕೆ ಬಿಟ್ಬಿಡ್ತೀವಿ. ಯಾಕಂದರೆ ಮೇಜರ್ ಆಗಿ ಅದು ಬಳ್ಕೊಂಡು ಬಿಡುತ್ತೆ, ಅದಕ್ಕೆ ಹೆಚ್ಚಿನ ವಿಶೇಷ ಫುಡ್ ಇಡೋ ಅವಶ್ಯಕತೆ ಇಲ್ಲ. ಅವಾಗ ಸಾಯಂಕಾಲದ ಹಾಲು ಅದೇ ಕೊಡುತ್ತೆ, ಮುಂಜಾನೆ ಹಾಲು ಅದೇ ಕುಡಿಯುತ್ತೆ, ನಮಗೆ ಬೇಕಾದನ್ನು ಒಂದು 6 ಲೀಟರ್ 10 ಲೀಟರ್ ತೊಗೊಂಡು ಹೋಗ್ಬಿಡ್ತೀವಿ ಅಷ್ಟೇ. ಮನೆಗೆ ಮಾತ್ರ ಬೆಳೆಸಿದ್ರೆ ಡೈರಿಗೆ ಏನಾದ್ರು ಕೊಡೋ ವ್ಯವಸ್ಥೆ ಇಲ್ಲ? ಮನೆಗೆ ಒಂದಿಷ್ಟು ಬೆಳೆಸ್ಕೊತೀವಿ, ಡೈರಿ ಇರೋದ್ರಿಂದ ಬೇರೆಯವರಿಗೋಸ್ಕರ ಒಂದು ಡೈರಿ ಮಾಡಿವಿಲ್ಲ, ನಮಗೋಸ್ಕರ ಮೊದಲು ಪ್ರಾರಂಭದಲ್ಲಿ ಕೆಎಂ ಎಫ್ ಡೈರಿ ಮಾಡಿರೋದ್ರಿಂದ ಆ ಡೈರಿನ ಉಳಿಸ್ಕೋಬೇಕಾಗಿದೆ, ಅದಕ್ಕೋಸ್ಕರ ಅದಕ್ಕೂ ಒಂದಿಷ್ಟು ಹಾಕ್ಬೇಕಾಗಿದೆ, ಇಲ್ಲಾಂತಂದ್ರೆ ಅದು ಉಳಿಯೋದಿಲ್ಲ. ಮತ್ತು ಬೇರೆಯವರಿಗೆ ಹೆಲ್ಪ್ ಆಗಲ್ಲ, ಅದ್ರ ಸಹಯೋಗ ಇಟ್ಕೊಂಡು ನಾವೇನು ಮಾಡಿದ್ವಿ, ಯಾಕಂದ್ರೆ ಮೇಜರ್ ನಮ್ಮದೇ ಪಾತ್ರ ಇರೋದ್ರಿಂದ ಅದಕ್ಕೋಸ್ಕರ ಆದರೂ ಒಂದಿಷ್ಟು ಒಂದು 5-6 ಲೀಟರ್ ದಿನಂಪ್ರತಿ ಹಾಕ್ತಾ ಇರ್ತೀರ. ಎಷ್ಟು ಲೀಟರ್ ಹಾಕ್ತಿದ್ದೀರಾ? ಬೆಳಗಿನ ಜಾವ 4 ಮೊದಲಿಗೆಲ್ಲ 20 ಲೀಟರ್ 30 ಲೀಟರ್ ಹಾಕ್ತಿದ್ದೆವು. ಆ ಕಾನ್ಸೆಪ್ಟ್ ತೆಗೆದ ಮೇಲೆ 4-5 ಲೀಟರ್ ಅಂಕರ ಹಾಕ್ತೀವಿ, ಮನೆಗೆ ಒಂದು 3 ಲೀಟರ್ 2 ಲೀಟರ್ ಒಯ್ದಿರ್ತೀವಿ. ಮತ್ತು ಒಂದು ಮನೆ ಬೇಕಾದ ಬೆಣ್ಣೆ ಮೊಸರು ಎಲ್ಲ ಇದರಲ್ಲೇ ಮಾಡ್ಕೊಳ್ತೀವಿ. ಇದರಲ್ಲೇ ಮಾಡ್ಕೊಳ್ತೀವಿ. ಈ ಒಂದು 2 ವರ್ಷಗಳಿಂದ ಈ ಕಾನ್ಸೆಪ್ಟ್ ಬಂದ್ವಿ. ಮೊದಲಿಗೆಲ್ಲ ಹಾಲನ್ನು ಮಾರಿದವರು ನಾವೆಲ್ಲ, ಹಾಲು ಮಾರಿದವರು ಎಷ್ಟು ಲೀಟರ್ ಹಾಲು ಮಾತಪ್ಪ ಈ ತಿಂಗಳು ಬಂದ ಕೂಡಲೇ ನಾವು 300 ಲೀಟರ್ 200 ಲೀಟರ್ ಹಾಲು ಮಾಡೋಕ್ಕೆ ಪ್ರಯತ್ನ ಮಾಡ್ತಾವೆ ಮಾಡಿದವ್ರೆ. ನಾವು ಅದಕ್ಕೆ ಹೋಗ್ತಾ ಅದನ್ನು ಹಾಲನ್ನು ಕಸ್ಕೊಂಡು ನಾನು ರೊಕ್ಕ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಎಲ್ಲೋ ನಮಗೆ ಭಾವನೆ, ವೈಯಕ್ತಿಕ ಭಾವನೆ ಬಂದಾಗ ಅದನ್ನು ಬಿಡೋ ಪ್ರಯತ್ನ ಮಾಡಿದ್ವಿ. ಹಂಗಾಗಿ ಬಿಟ್ಬಿಟ್ಟು ಹೈನುಗಾರಿಕೆ ಬಿಟ್ಟು ಈಗ ಸಗಣಿಗೆ ತಿಟ್ಟಿದ್ದೀರ? ಸಗಣಿ ಮೊದಲು ಸಗಣಿ ಇತ್ತು, ಅದನ್ನು ನ್ಯಾಚುರಲ್ ಆಗಿ ಯೋಚನೆ ಮಾಡ್ಲಿಕ್ಕೆತ್ತಿದ್ದೆವು. ಮತ್ತು ಇದಕ್ಕೆ ಶೆಡ್ಡು ಏನು ಮಾಡಿದಿರಾ, ಅಂದರೆ ಕೊಟ್ಟಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದೀರಾ? ಆ ಶೆಡ್ ಇವಕ್ಕೆ ಮಿನಿಮಮ್ ಶೆಡ್ ಪ್ರಾರಂಭದಿಂದ ಮೊದಲಿಗೆ ಎಲ್ಲ ಊರುಗಳಲ್ಲಿ ಕಟ್ತಿದ್ದೆವು. ತದನಂತರ ಯಾವಾಗ ಹೈನುಗಾರಿಕೆ ಅಂತ ಯೋಚನೆ ಮಾಡಿದೆವು, ಒಂದು ಆ ಕಡೆ ಒಂದು 10 ಈ ಕಡೆ ಒಂದು 10 ಒಂದು 20 ಕಟ್ಟುವಂಥದ್ದು, ಹೊರಗಡೆ ಒಂದು 20 ಕಟ್ಟುವಂಥದ್ದು, ಉಳಿದವೆಲ್ಲ ಓಪನ್ ಆಗಿಬಿಟ್ಟಿರ್ತೀವಿ. ಮತ್ತು ಸೊಪ್ಪೆ ಸಂಗ್ರಹ ಮಾಡಲಿಕ್ಕೆ ಈ ಒಂದು ಶೆಡ್ಗಳನ್ನು ಮಾಡ್ಕೊಂಡಿತ್ತು, ಮಳೆಗಾಲದಲ್ಲಿ ಕೆಡಬಾರ್ದು ಅನ್ನೋದಕ್ಕೆ. ಈ ಥರ ಮಾಡ್ತಾ ಇದ್ದೀರಾ? ಈ ಮಾಡಿದಿರಲ್ಲ ಶೆಡ್ ಕೊಡುಗೆ, ಇದು ಅಗಲ ಎಷ್ಟಿದೆ, ಉದ್ದ ಎಷ್ಟಿದೆ? 35 ಫೀಟ ಉದ್ದ ಇರ್ಬೇಕು ಅದು, 35 ಹೊರಗಡೆ ಒಂದು 25 ಇರ್ತದ, ಅಗಲ 25 ಅಂದಾಜು. ಅಲ್ಲಿ ಎಷ್ಟು ರಾಸು ಕಟ್ತಾ ಇದ್ದೀರ ತಾವು? ಅಲ್ಲಿ ಕಡೆ ಒಂದು ಸೈಡ್ ಹತ್ತು, ಒಂದು ಸೈಡ್ ಹತ್ತು. ಆ ಮೇವಿಂದ ಅಲ್ಲೇ ಇದು ಮಾಡಿದ್ರೆ ಗುಂತಿ ಎಲ್ಲ? ಆ ಮೇವಿಗೆ ನಡಬರ್ಕೆ ಆ ಕಡೆ ಈ ಕಡೆ 2 ಸೈಡ್ಗೆ ಗೋದಲೆ ಮಾಡಿರ್ತೀವಿ, ನಡಬರ್ಕ ಅಡ್ಡಾಡಕ್ಕೆ ಮೇವು ತುಂಬಿರ್ತೀವಿ, ಹಾಕ್ತೇವೆ. ಈಗೆಲ್ಲ ಕಟ್ ಮಾಡಿರೋದ್ರಿಂದ ಆ ಮೇವಿನ ಚೀಲಗಳನ್ನ ಒಯ್ದಕ್ಕೆ ಗೋದಲಿಗೆ ಹಾಕ್ಬಿಡ್ತೇವೆ. ಚೀಲಗಳು ತಗೊಂಡೋಗಿ ಹಾಕ್ಬಿಡ್ತೇವೆ. ಕಟಿಂಗ್ ಮೇವು ಇರ್ತದೆ, ಪ್ರಾರಂಭದಲ್ಲಿ ಕಟಿಂಗ್ ಇದ್ದಿಲ್ಲ, ಸೊಪ್ಪಿನ ತಗೊಂಡು ಕಾಯ್ತೀವಿ. ಅಂತ ಈ ಕಟಿಂಗ್ ಮಿಷನ್ ಬಂದಿರೋದ್ರಿಂದ, ನಿಮ್ಮ ಯೂನಿವರ್ಸಿಟಿಯವರು ಆ ಹೊಸ ಹೊಸ ತಂತ್ರಜ್ಞಾನ ಕೊಡ್ತಾ ಇರೋದ್ರಿಂದ ಮಿಷನ್ ಭಾಳ ಹೆಲ್ಪ್ ಮಾಡ್ತೇವೆ ನಮ್ಗೆ. ಇವತ್ತು ಇದು ನಮ್ಮ ಮೇವಿನ ಸಂಗ್ರಹಣೆ ಮಾಡ್ತೀನಿ ಅಂತ ಹೇಳ್ತಿದ್ರಲ್ವಾ, ಯಾವ ಟೈಮಲ್ಲಿ ಮಾಡ್ತಾ ಇದ್ರಿ ಅದು? ಮಾರ್ಚ್ ಏಪ್ರಿಲ್ನಲ್ಲಿ ಮೇವಿನ ಸೀಸನ್. ಬಿಳಿಜೋಳ ನಮ್ಮಲ್ಲಿ ಬಿಳಿಜೋಳ ಜಾಸ್ತಿ ಹೇರಳವಾಗಿ ಬೆಳೀತಾರೆ, ಕಡ್ಲೆ ಜಾಸ್ತಿ ಬೆಳೀತಾರೆ. ಆ ಸಂದರ್ಭದಲ್ಲಿ ರಾಶಿ ಮಾಡ್ಕೊಂಡು ಹೊಲ್ದಾಗ ಬಿಟ್ಟಿರ್ತಾರೆ, ಅವನ್ನೆಲ್ಲ ಸ್ಟೋರ್ ಮಾಡ್ಕೊಡ್ತೀವಿ ಏಪ್ರಿಲ್ದಲ್ಲಿ. ಸ್ಟೋರ್ ಮಾಡ್ಕೊಂಡು ಬಾಕಿ ಟೈಮಲ್ಲೆಲ್ಲ ಮಳೆಗಾಲದಲ್ಲಿ ಹೊಲದಲ್ಲಿ ಮೇವು ಇರುತ್ತೆ, ಮೇವು ಇರ್ತದೆ, ಏನು ಮೇಯಿಸ್ಬಿಡ್ತೇವೆ. ಸಾಕಷ್ಟು ಮೇವು ಹಸಿರು ಮೇವು ಬರ್ತಾ ಇರೋದ್ರಿಂದ, ಕಸ ಕಳೆದ ಮೇವು ಬರ್ತಾ ಇರೋದ್ರಿಂದ ಈ ಥರ ಮೇಂಟೈನ್ ಮಾಡ್ತಾ ಇದ್ದೀರಾ? ಮತ್ತು ಇದರಿಂದ ಬಂದಂಥ ಸಗಣಿ ಏನು ಮಾಡ್ತಾ ಇದ್ದೀರಾ ತಾವು? ಸಗಣಿಯನ್ನು ನಮ್ಮ 25 ಎಕರೆಕ್ಕನ್ನು ಬಳಸ್ಕೊಳ್ತೀವಿ. ಮತ್ತು ಒಂದಿಷ್ಟು ಎರೆಹುಳಕ್ಕೆ ಶೆಡ್ಡಿಗೆ ಒಂದು ಸ್ವಲ್ಪ ಬಳಸ್ಕೊಳ್ತೀವಿ. ಅದು ಯಾಕಂದರೆ ಅದಕ್ಕೂ ಹಾರ ಬೇಕು, ಇದನ್ನು ಹಾಕೋದ್ರಿಂದ ಎರೆಹುಳು ವರ್ಮಿ ಕಂಪೋಸ್ಟ್ ಚೆನ್ನಾಗಾಗ್ತದೆ ಅದಕ್ಕೆ. ಮತ್ತು ಪ್ರತಿ ಗಿಡಕ್ಕೆ ಒಂದು ದಾಳಿಂಬೆ ಇರೋದ್ರಿಂದ ಪ್ರತಿ ಗಿಡಕ್ಕೆ ಒಂದೊಂದು ಪುಟ್ಟಿ ಹಾಕಿದರೆ ಇದಕ್ಕೆ ಸರಿ ಹೋಗ್ಬಿಡ್ತೀವಿ. ಹಂಗಾಗಿ ಸಗಣಿನ ಅಲ್ಲಿ ಬಳಸ್ತೇವೆ. ಸರಿ, ಹಾಗೆ ಸಗಣಿಯಿಂದ ಏನಾದರೂ ಗೋಬರ್ ಗ್ಯಾಸ್ ಏನಾದರೂ ಉತ್ಪಾದನೆ ಮಾಡ್ತಾ ಇದ್ದೀರಾ? ಗೋಬರ್ ಗ್ಯಾಸ್ ಉತ್ಪಾದನೆ ಮಾಡ್ತೇವೆ, ದಿನ ಒಂದು ಪುಟ್ಟಿ ಹಾಕ್ತಿರ್ತೇವೆ. ಅದು ಮಡ್ಡಿ ಕುಚ್ಚಲಿಕ್ಕೆ ಯಾರಾದರೂ ಬಂದಾಗ ಟೀ ಕಾಫಿಗೆ ಅದು ಬಳಸ್ಕೊಳ್ತೇವೆ. ಅದೇ ಗೋಬರ್ ಗ್ಯಾಸ್ ಯಾವ ರೀತಿ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಗೋಬರ್ ಗ್ಯಾಸ್ ಅದು 3-4 ನಮೂನಿ ಸಿಸ್ಟಮ್ ಇದೆ ಅದು. ನಾವು ಸುಮಾರು ಒಂದು 10-15 ವರ್ಷದ ಕೆಳಗೆ ಅದು ಗೋಬರ್ ಗ್ಯಾಸ್ ಮಾಡಿದ್ದದು, ಇವತ್ತಿಗೂ ಚೆನ್ನಾಗಿ ನಡೆದಿದೆ ಅದು. ಅದು ಪ್ರತಿಯೊಬ್ಬರು ಮಾಡಿಕೊಳ್ಳುವಂಥದ್ದೇ, ಅದನ್ನೇ ಕೊಟ್ಟಿಗೆ ಪಕ್ಕನ ಮಾಡ್ಕೊಂಡಿವಿ. ಅಲ್ಲೇ ಒಂದಿಷ್ಟು ಅದಕ್ಕೆ ಸಗಣಿ ಹಾಕ್ತೇವೆ, ಅಲ್ಲೇ ಒಂದು ಸ್ವಲ್ಪ ನೀರು ಹಾಕ್ತೀವಿ. ಅದು ಸ್ಲರಿ ಬಂದದ್ದನ್ನು ಆ ಸ್ಲರಿನ ಎರೆಹುಳಕ್ಕೆ ಒಂದಿಷ್ಟು ಹಾಕ್ತೀವಿ, ಭಾಳ ಚೆನ್ನಾಗಿ ವರ್ಕ್ ಹಾರಾಗಿ ಕನ್ವರ್ಟ್ ಆಗ್ತದೆ ಅದು. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.
ಕ್ಯಾಡ್ಬರಿ ಚಾಕ್ಲೇಟ್ನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್, 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನ್ಯೂ ಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನ್ಯೂ ಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನ್ಯೂ ಆಲ್ಗಿ. ಕಳೆ ಕೊಚ್ಚುವುದು ಈಗ ಹಿಂದೆಂದಿಗಿಂತ ಸುಲಭ. ಕಳೆ ಯಂತ್ರದ ಟ್ರಾಲಿ SGB ಕಂಪನಿಯ ಮೂಲ ಸಂಶೋಧನೆ. ಯಾವುದೇ ಬ್ರ್ಯಾಂಡ್ನ ಸೈಡ್ ಬ್ಯಾಗ್ ಬ್ರಷ್ ಕಟ್ಟರ್ ಅನ್ನು ಸುಲಭವಾಗಿ ಜೋಡಿಸಬಹುದು. ಅತ್ಯಲ್ಪ ಕಂಪನ, ಭಾರ ಹೊರುವ ಚಿಂತೆ ಇಲ್ಲ, ಬಾಳಿಕೆ ಬಹುಕಾಲ. ಮಹಿಳೆಯರು, ಹಿರಿಯ ನಾಗರಿಕರು ಕೂಡ ಸುಲಭವಾಗಿ ಬಳಸಬಹುದು. SGB ಬ್ರಷ್ ಕಟ್ಟರ್ ಟ್ರಾಲಿ. ಸರ್, ಅದೇ ಗೋಬರ್ ಗ್ಯಾಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ. ಆ ಗೋಬರ್ ಗ್ಯಾಸ್ ಯಾವ ರೀತಿ ಫೀಡ್ ಮಾಡ್ತೀರಾ ಸಗಣಿನೆಲ್ಲ? ಬೆಳಗಿನ ಜಾವ ಸಗಣಿ ಎತ್ತುವಾಗ ನಮಗೆ ಬೇಕಾದಷ್ಟು ಒಂದು ಪುಟ್ಟಿ, ಸ್ವಲ್ಪ ಜಾಸ್ತಿ ಬೇಕಾಗಿತ್ತಪ್ಪ ಗ್ಯಾಸು ಅಂತಂದರೆ ಎರಡು ಪುಟ್ಟಿ ಹಾಕ್ತೀವಿ. ಕಡಿಮೆ ಬೇಕಾಗಿತ್ತಪ್ಪ ಅಂತಂದಾಗ ಒಂದು ಪುಟ್ಟಿ ಹಾಕ್ತೀವಿ. ಒಂದು ಪುಟ್ಟಿನ ಅದೊಂದು ಬಾಕ್ಸ್ ಇದೆ, ಆ ಬಾಕ್ಸ್ನಲ್ಲಿ ಗಟ್ಟಿಯಾಗಿ ಸ್ವಲ್ಪ ನೀರು ಹಾಕಿಸಿ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿದ್ರೆ ರಾಡಿ ಆಗ್ತದೆ. ರಾಡಿ ಆದದ್ದನ್ನು ಓಪನ್ ಮಾಡಿ ಒಳಗಡೆ ಹೋಗ್ತದೆ. ಒಳಗಡೆ ಹೋದಾಗ ಅದು ನಿನ್ನೆ ಹಿಂದಿನ ದಿನ ಹಾಕಿದ್ದು ಹೊರಗಡೆ ಬರ್ತದೆ. ಇದು ಎಷ್ಟು ಒಳಗಡೆ ಹೋಗುತ್ತೆ ಅಷ್ಟು ಗ್ಯಾಸ್ ಹೊರಗೆ ಬರ್ತದೆ. ಅದು ತುಂಬಿತ್ತು ಅಂತಂದರೆ ಹೆಚ್ಚಾಗಿದ್ದು ಪುಟ್ಟಿಲಿ ಮತ್ತೆ ಎರೆಹುಳಿಗೆ ಶೆಡ್ಡಿಗೆ ಹೋಗಿತೀವಿ, ಅದಕ್ಕೆ ಆರವಾಗಿ ಕನ್ವರ್ಟ್ ಮಾಡ್ತದೆ. ಹಂಗಾಗಿ ಮತ್ತೆ ಮಧ್ಯಾಹ್ನದಿಂದ ಗೋಬರ್ ಉತ್ಪತ್ತಿಯಾಗಿ ನಮ್ಮ ಹೊರಗಡೆ ಬರುತ್ತೆ. ಅದನ್ನೇ ನಾವು ಮಡ್ಡಿ ಕುಚ್ಚಲಿಕ್ಕೆ ದನಗಳಿಗೆ 30-40 ದನಕ್ಕೆ ಮಡ್ಡಿ ಕುಚ್ಚಿಕೊಳ್ಳೋಕೆ ದಿನ ಒಂದು 10 ಸರಿ 20 ಸರಿ ಮಡ್ಡಿ ಕುಚ್ಚುತ್ತಿರ್ತವೆ. ಅದೊಂದು 4-6 ತಾಸು ನಡೀತದೆ. ತಾವು ಹೇಳ್ತಾ ಇದ್ದೀವಿ ದನಗಳನ್ನೆಲ್ಲ ಕೊಟ್ಟಿಗೆಯಲ್ಲಿ ಕಟ್ತೀರಾ ಅಂತ. ಕೊಟ್ಟಿಗೆ ಯಾವ ಟೈಮಲ್ಲಿ ಕ್ಲೀನ್ ಮಾಡ್ತೀರಾ? ಕೊಟ್ಟಿಗೆ 10-11 ಬೆಳಗ್ಗೆ 5 ಗಂಟೆಯಿಂದ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಡ್ತೇವೆ. ಎಲ್ಲ ರಾತ್ರಿ ಹಾಕಿದ್ದೆಲ್ಲವನ್ನು ತೆಗಿತೀವಿ, ಬೇಕಾದಷ್ಟು ಹಾಲು ಹಿಂಡಿಕೊಳ್ತೀವಿ, ಉಳಿದ ಕರುಗಳನ್ನು ಅದಕ್ಕೆ ಬಿಟ್ಟುಬಿಡ್ತೇವೆ. ಆನಂತರ ಹೊರಗಡೆ ಬಿಟ್ಬಿಡ್ತೇವೆ ಅಂತ. ಆನಂತರ 10 ಗಂಟೆಗೆ ಮತ್ತೊಂದು ಟ್ರಿಪ್ ನಡೀತದಲ್ಲ, ಅದನ್ನೆಲ್ಲ ಒಂದು ತೊಳೆದು ಕಸಿ ಕ್ಲೀನ್ ಮಾಡಿ ದನಗಳನ್ನು ಹೊರಗಡೆ ಕರ್ಕೊಂಡು ಹೋಗ್ತೀವಿ 10:00-11:00. ಮತ್ತು ಸಾಯಂಕಾಲ ಮತ್ತೆ ರಿಫೀಟ್ ಮತ್ತು ಆ ಶೆಡ್ಡಿಗೆ ಮತ್ತೆ ತಂದು ಕಟ್ತೇವೆ. ಕಟ್ಟಿಗಾಸಿ ಅಂದರೆ ಅದಕ್ಕೆ ಎಷ್ಟು ಬೇಕು ಮಿನಿಮಮ್ ಒಂದು 4 ಕಡೆ 1-4 ಚೀಲ ಈ ಕಡೆ 1-4 ಚೀಲ ಮೇವು ಹಾಕಿಬಿಡ್ತೇವೆ. ಅದು ಬೆಳತನ ಅಂತ ತಿಂದು ಕಸಿ ಮಲ್ಕೊಂಡಿರ್ತವೆ. ಮತ್ತು ಬೆಳಗಿನ ಜಾವ 5 ಗಂಟೆಗೆ ಮತ್ತೊಂದು 4 ಚೀಲ ಹಾಕಿಬಿಡ್ತೇವೆ. ಎಂಡಿ ಬಂದದ್ದನ್ನು ತುಂಬ ಹಾಕ್ಬಿಡ್ತೇವೆ. ಮತ್ತು ಆ್ಯಸ್ ಇಟ್ ಈಸ್ 11 ಗಂಟೆ 10:00-10:30 ಸುಮಾರು ಅದನ್ನು ನೀರಿನಿಂದ ಕ್ಲೀನ್ ಮಾಡ್ಕಾಸಿ ಉಳಿದು ಹೊರಗಿದ್ದಿರ್ತಕ್ಕಂಥ ದನಗಳನ್ನು ಬೇಯಿಸ್ಲಿಕ್ಕೆ ಕರ್ಕೊಂಡು. ಇದು ದಿನಂಪ್ರತಿ ರುಟೀನ್. ಹಸುಗಳನ್ನ ಡೈಲಿ ಸ್ನಾನ ಮಾಡಿಸ್ತಾ ಇದ್ದೀರಾ? ಇಲ್ಲ, ಮೊದಲಿಗೆಲ್ಲ ಪ್ರಾರಂಭ ಹೆಚ್ಚ ಫುಲ್ ಪ್ಯೂರ್ ಹೆಚ್ಚಪ್ ಮಾಡಿದತ್ನಾಗ ದಿನಂಪ್ರತಿ ಸ್ನಾನ ಮಾಡಿಸ್ತಿದ್ವಿ. ಅದು ಆನಂತರ ಅದು ಆ ವ್ಯವಸ್ಥೆನೇ ಬೇಡ, ಹೈನುಗಾರಿಕೆ ಅನ್ನುವಂಥ ಪದ ಬೇಡ ಅನ್ನುವಂಥದ್ದು, ಹಾಲು ಕರಿಯೋದು ಬೇಡ, ಹಾಲು ಮಾರೋದು ಬೇಡ. ಯಾಕಂದರೆ ನಾವು ಇದಕ್ಕೆ ಇನ್ನೊಂದು ಕಾರಣ ಏನಂದರೆ ನಾವು KMF ಅಥವಾ ಇದನ್ನು ಯಾವುದು ದೂರು ಅಂತದ್ದಲ್ಲ, ಒಂದು ಆಡಳಿತ ಮಂಡಳಿಯ ಸದಸ್ಯರಾಗಿ ಒಳ ಹೋಗಿ ರೇಟ್ ಹೆಚ್ಚಿಗೆ ಸಿಕ್ಕರನ್ನ ಇದಕ್ಕೆ ರೈತನಿಗೆ ಲಾಭ ಆಗುತ್ತಾ ಅನ್ನುವಂಥ ಥಾಟ್ಸ್ ಇಟ್ಟುಕೊಂಡು ಅಲ್ಲಿ ಹೋರಾಟ ಮಾಡುವಂಥ ಪ್ರವೃತ್ತಿಗೆ ಬಂದಾಗ ಅಲ್ಲಿ ಆಗದೇ ಇರುವಂಥ ಸನ್ನಿವೇಶ ಬಂತು. ರೇಟ್ ಹೆಚ್ಚಿಗೆ ಮಾಡೋಕ್ಕಾಗೋದಿಲ್ಲ ಅಂತ. ಯಾಕೆ ಹೆಚ್ಚಿಗೆ ಮಾಡೋಕ್ಕಾಗಲ್ಲ ಅಂದರೆ ಅಲ್ಲಿ ಖರ್ಚಿನ ಬಾಬತ್ತೆ ಜಾಸ್ತಿ ಮಾಡ್ಕ್ಯಾಸಿ ಯಾವಾಗಲೂ ರೇಟನ್ನು ಕಡಿಮೆ ಇಡುವಂಥ ಪದ್ಧತಿ ಮೊದಲಿಂದನೇ ಇಟ್ಕೊಂಡು ಬಂದುಬಿಟ್ರೆ ಪ್ರತಿ KMF. ಇದು ನಾನೊಬ್ಬನೇ ದೂರ್ತೀನಿ ಅನ್ನೋ ಅಂತ ಅನ್ನಿಸ್ತದೆ. ಆ್ಯಕ್ಚುಲಿ ಒಬ್ಬ ಒಂದು ಲೀಟ್ರಿಗೆ ₹35 ಮಿನಿಮಮ್ ಸಿಕ್ಕರೆ ಇವತ್ತಿಗೆ ಆ ಖರ್ಚು ವೆಚ್ಚಕ್ಕೆ ಅವನು ಪಡುವಂಥ ಶ್ರಮಕ್ಕೆ ಅದು ಆಗ್ತದೆ. ಇವನ ಅದು ಇವತ್ತು ₹25 ಕೊಡುವಂಥ ಪದ್ಧತಿಯಲ್ಲಿ 10 ರೂಪಾಯಿ ದಿನಂಪ್ರತಿ ಅವನು ಲಾಸ್ ಮಾಡ್ಕೊಂಡು ಯಾರ ಜೇಬನ್ನು ತುಂಬಿಸಿ ಯಾರೋ ಹೊಟ್ಟೆ ತುಂಬಿಸುವಂಥ ಅವಶ್ಯಕತೆ ಇಲ್ಲ ಅಂತ ನಮಗೆ ಅನಿಸಿದ ಮೇಲೆ, ಆ ಸದಸ್ಯತ್ವದಿಂದ ದೂರ ಬಂದ ಮೇಲೆ, ಆ ಕಾನ್ಸೆಪ್ಟನ್ನ ತೆಗೆಯುವಂಥ ವ್ಯವಸ್ಥೆಗೆ ಬಂದು ನಿಂತ ಮೇಲೆ ನಾವು ಕಂಪ್ಲೀಟ್ ಜವಾರಿ ದೇಶಿ ತಳಿಗಳನ್ನು ಸಾಕುವಂಥ ಒಂದು ವ್ಯವಸ್ಥೆಗೆ ಬಂದ್ವಿ. ಮತ್ತು ಹಾಲನ್ನು ಕೂಡ ಹಿಂಡಬಾರ್ದು ಅನ್ನುವಂಥ ವ್ಯವಸ್ಥೆಗೆ ಬಂದು
ಬರಲಿಕ್ಕೆ ಕಾರಣ ಇವೆಲ್ಲವೂ ಆದವು ಅಂತ. ಹಾಗೆ ನೋಡೋದಾದ್ರೆ ತಾವು ಹೇಳ್ತಾ ಇದ್ದೀವಿ ಸಗಣಿ ಬರುತ್ತೆ ಗೊಬ್ಬರ್ ಗ್ಯಾಸ್ ಮಾಡ್ತೀವಿ ಅಂತ, ಮಿಕ್ಕ ಸಗಣಿನ ಗೊಬ್ಬರ ಮಾಡ್ತಾ ಇದ್ದೀವಿ. ಗೊಬ್ಬರ ಮಾಡ್ತೇವೆ. ಎಷ್ಟು ಟನ್ ಬರ್ತಾ ಇದೆ ಗೊಬ್ಬರ ವರ್ಷಕ್ಕೆ? ಒಂದು ಹಸು ಏನಿಲ್ಲ ಅಂತಂದ್ರೆ ಒಂದು 2 ಟನ್ ಕೊಡುತ್ತೆ. ಜಾಸ್ತಿ ಮೇವು ಹಾಕಿದ್ನಿ ಅಂದರೆ ಒಂದು ಕೆಜಿ 2 ಕೆಜಿ ದಿನಪ್ರತಿ ಜಾಸ್ತಿ ಕೊಡುತ್ತೆ. ಮೇವಿನ ಪ್ರಮಾಣ ಕಡಿಮೆ ಇತ್ತಂದ್ರೆ 1 ಕೆಜಿ 2 ಕೆಜಿ ಕಡಿಮೆ ಆಗುತ್ತೆ. ಏನಿಲ್ಲ ಅಂದರೂ ಒಂದು 15 ಕೆಜಿ ಕೊಟ್ಟೆ ಕೊಡುತ್ತೆ ಒಂದು ದಿವಸಕ್ಕೆ. ಹೀಗಾಗಿ 30-40 ದನಕ್ಕೆ ಒಂದು ಎವರೇಜ್ ಒಂದು 10 ಕೆಜಿ ಹಿಡಿದ್ರೂ ಕೂಡ 40 ದನ ಅದಾವ ಅಂತಂದ್ರೆ 400 ಕೆಜಿ ಆಗೇ ಆಗುತ್ತೆ. ದಿನ 400-500 ಕೆಜಿ ಉತ್ಪತ್ತಿ ಆಗುತ್ತೆ ನಮಗೆ. ಒಂದು ಗಿಡಕ್ಕೆ ನಾವು ಯಾವಾಗಲೂ ಒಂದು 2-2 ಕೆಜಿ 3 ಕೆಜಿ ಒಂದು ದಾಳಿಂಬೆ ಗಿಡಕ್ಕೆ ಕೊಡ್ತೇವೆ. ಹೀಗಾಗಿ ನನಗೆ ಸಂಪೂರ್ಣವಾಗಿ ಸರಿ ಹೋಗ್ತಾ ಇದೆ. ಸರಿ ಹೋಗ್ತಾ ಇದೆ. ಅದು ಶಾರ್ಟೇಜ್ ಅಂತ ಅನಿಸಿದಾಗ ಬೇರೆ ಕಡೆಯಿಂದ ಖರೀದಿ ಮಾಡುವಂಥ ವ್ಯವಸ್ಥೆ ಇಟ್ಕೊಂಡಿವಿ. ಆದರೆ ಮತ್ತೆ ಈ 2 ವರ್ಷಗಳಿಂದ ಅಗ್ರಿಕಲ್ಚರ್ನ ಬದಲಾವಣೆಗಳನ್ನು ಕಾಣ್ತಾ ಬರೋದ್ರಿಂದ ಅದನ್ನು ಕೂಡ ನಾವು ಬಳಸುವ ಸ್ಥಿತಿಯಲ್ಲಿ ಇಲ್ಲ ಈಗ. ಯಾಕಂದರೆ ಸಂಪೂರ್ಣ ನ್ಯಾಚುರಲ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಫಲವತ್ತತೆಯನ್ನು ಕೂಡ ಜಾಸ್ತಿ ಆಗಿರೋದ್ರಿಂದ ಬೇರೆ ಕಡೆಯಿಂದ ತರುವಂಥ ವ್ಯವಸ್ಥೆಯನ್ನು ಕೂಡ ಬಿಟ್ಟಿವಿ. ಮೊದಲು ಸುಮಾರು ವರ್ಷಗಳಿಂದ ಅದನ್ನು ತಗೊಳ್ತಿದ್ದೆವು, ಈಗ ಅದು ಕೂಡ ಇಲ್ಲ. ನಮ್ದು ಎಷ್ಟೈತೆ ಅಷ್ಟನ್ನು ಮಾಡ್ತೀವಿ. ಇಷ್ಟು ಟನ್ ಅಂದರೆ ಲೆಕ್ಕ ಏನು ಹಾಕಕ್ಕೆ ಹೋಗಿಲ್ಲ ನೀವು? ನಾವು ಆ್ಯಕ್ಚುಲಿ ಒಂದು 30 ಟ್ರಿಪ್ ಆಗ್ತದೆ. ಅದು 30 ಟ್ರಿಪ್ ಅಂತಂದರೆ ಒಂದು ಟ್ರಿಪ್ಪಿಗೆ 3 ಟನ್, 90 ಟನ್ ಆಗ್ತದೆ. 90 ಟನ್ ಆಗ್ತಾ ಇದೆ. 75-80-90 ಟನ್ ಆಗ್ತದೆ ವರ್ಷಕ್ಕಷ್ಟು. ನಿಮ್ಮ ತೋಟಕ್ಕೆ ಬಳಸ್ತಾ ಬೇರೆ ಎಲ್ಲ ಮಾರಾಟ ಮಾಡ್ತಾ ಇಲ್ಲ. ಹಾಗೆ ನೋಡೋದಾದ್ರೆ ನಾವೀಗ ಅಂದರೆ ರೈತರು ಅಂದರೆ ನಾರ್ಮಲ್ ಎಲ್ಲ ನೋಡ್ತಾರೆ ಖರ್ಚು, ಅದ ಎರಡು ನೋಡೇ ನೋಡ್ತಾರೆ. ಹಾಗೆ ನೋಡೋದಾದ್ರೆ ತಮ್ಮ ಖರ್ಚು ಎಷ್ಟು ಬರ್ತಾ ಇದೆ ಗೋಶಾಲೆಗೆ ಅಂದ್ರೆ? ಗೋಶಾಲೆಗೆ ಅಂತೇನು ಖರ್ಚು ಅಂತೇನಿಲ್ಲ. ಯಾವಾಗಲೂ ಮೂಲ ಬಂಡವಾಳ ಹಸುಗಳು, ಯಾಕೆಂದ್ರೆ ಹುಲ್ಲು ಹಾಕ್ಬೇಕು, ಅದನ್ನ ಮೇಂಟೈನ್ ಮಾಡೋಕೆ ಲೇಬರ್ಸ್ ಇರಬೇಕು, ಲೇಬರ್ಸ್ ಅಂತ ಬೇಕು. ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಫೀಡ್ಸ್, ಕಾಳು ಎಲ್ಲ ಆಗ್ತಾ ಇದ್ದೀರಾ, ಪುಡಿ ಎಲ್ಲ. ಮತ್ತೆ ಯಾವುದೇ ರೀತಿ ರೋಗ ಬಂದ್ರೆ ಇಂಜೆಕ್ಷನ್ ಟೈಮಲ್ಲಿ ಎಮರ್ಜೆನ್ಸಿ ಮಾಡಿಸ್ತಾರೆ. ಅದಕ್ಕೆಲ್ಲ ನೋಡ್ಕೊಂಡ್ರೆ ಖರ್ಚು ಎಷ್ಟು ಬರ್ತಾ ಇದೆ? ಖರ್ಚು ಈಗ ಒಂದು 2 ಇಬ್ಬರು ಅಂಕರು ಕಾಯಂ ಇರ್ತಾರೆ. ಒಂದು ದಿನ ಒಂದು ಇಬ್ಬರು ಅಂತಂದ್ರೆ 2-2 ರೂಪಾಯಿ ಅಂತಂದ್ರೆ 400 ರೂಪಾಯಿ, 12,000 ರೂಪಾಯಿ ಒಂದು ತಿಂಗಳಿಗೆ ಅವ್ರದ್ದು ಖರ್ಚಾಗುತ್ತೆ. ಒಂದು 25 ಟ್ರಿಪ್ ಖರೀದಿ ಮಾಡ್ತೀವಿ, ಏನಿಲ್ಲ ಅಂದ್ರೆ ಸ್ವಲ್ಪ ಏನಿಲ್ಲ ಅಂದ್ರೆ ಅದಕ್ಕೆ ಏನಿಲ್ಲ ಅಂದ್ರೆ 1 ಟ್ರಿಪ್ಗೆ 5,000 ರೂಪಾಯಿ ಬೀಳುತ್ತೆ. ಹಾಲು ಜಾಸ್ತಿ ನಾವು ಮಾರಾಟ ಮಾಡದೇ ಇರೋದರಿಂದ ಜಾಸ್ತಿ ನಾವು ಎಕ್ಸೆಪ್ಟ್ ಮಾಡೋಂಗಿಲ್ಲ. ನಾವು ಈ ಗೊಬ್ಬರದಿಂದ ಬಂದಿರತಕ್ಕಂಥ ಲಾಭವನ್ನು ದಾಳಿಂಬ್ರಿಯಲ್ಲಿ ನಾವು ತೆಗಿಯೋಕ್ಕೆ ಪ್ರಯತ್ನ ಮಾಡ್ತೀವಿ. ಹೌದೌದು, ಹೆಚ್ಚು ತೆಗಿಯೋಕೆ ಬಿಡ್ತೀವಿ. ಯಾಕಂತಂದರೆ ಅಲ್ಲಿ ಗೊಬ್ಬರ ಏನಿಲ್ಲ ಅಂತಂದ್ರೆ 30 ಟನ್ ಸಿಕ್ಕರ 30 ಟ್ರಿಪ್ ಗೊಬ್ಬರ ಅಂದ್ರೆ 5,000 ರೂಪಾಯಿ ಒಂದು ಟ್ರಿಪ್ ಗೊಬ್ಬರ, 1.5 ಲಕ್ಷ ರೂಪಾಯಿದ್ದು ಗೊಬ್ಬರ ಅಲ್ಲಿ ಸಿಗುತ್ತೆ ನಮಗೆ. ಆ 1.5 ಲಕ್ಷ ರೂಪಾಯಿಕ ಪ್ಲಸ್ ಈ ಆಳಿಗೆ ಮೇಕಪ್ ಮಾಡ್ಕೊಳ್ತೀವಿ, ಮೇಕಪ್ ಮಾಡ್ತೀವಿ. ಉಳಿದದ್ದನ್ನು ಸೊಪ್ಪಿ ಖರೀದಿಯಲ್ಲಿ ದಾಳಿಂಬರಿಯಲ್ಲಿ ಸ್ವಲ್ಪ ಹೆಚ್ಚಿನ ಲಾಭ ತೆಗೆದುಕೊಂಡು ಸಮ ಮಾಡ್ತೀವಿ ಅಷ್ಟೇ. ಹಾಲಿನಲ್ಲಿ ಬಹಳಷ್ಟು ನಾವು ಹೆಚ್ಚು ಮಾಡ್ತಾ ಇದ್ದೀವಿ. ನೀವು ಇಷ್ಟೇ ಅಂತ ಲೆಕ್ಕಾಗಿ ಹಾಕಿಲ್ಲ ಇಲ್ಲಾಂದ್ರೆ ಆದಾಯ ಮತ್ತು ಖರ್ಚು. ಅದೇ ಯಜಮಾನ್ರೆ, ಈಗ ತಮ್ಮ ಅನುಭವದ ಮೂಲಕ ಹಸುಗಳು ಸಾಕಬೇಕು ಅಂತ ಅಂದ್ಕೊಂಡಿರ್ತಾರೆ, ತಮ್ಮ ಥರನೇ ಅಂದರೆ ಗೊಬ್ಬರಕ್ಕೋಸ್ಕರ ಸಾಕಬೇಕು ಈ ಥರ ಎಲ್ಲ ಅಂದ್ಕೊಂಡಿರ್ತಾರಲ್ಲ, ಅಂಥ ರೈತರಿಗೆ ನಮ್ಮ ವಾಹಿನಿಯ ಮೂಲಕ ತಾವೇನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಹೇಳಿ? ಇಲ್ಲ, ನಾನೇನು ಹೇಳ್ತೀನಿ ಅಂದರೆ ಒಬ್ಬನು ಅಗ್ರಿಕಲ್ಚರ್ ಆಗಿ ಯೋಚನೆ ಮಾಡಿದಾಗ ಭೂಮಿ ಐತೆ ಅಂದರೆ ಒಂದು ಎಕರೆ ಹೊಲ ಇದೆ ಅಂದರೆ ಒಂದು ಹಸು ಅಥವಾ ಒಂದು ಎಮ್ಮೆ ಇರಬೇಕು. ಏನಿಲ್ಲ ಅಂದರೆ ಇರುವಂಥ ಒಂದು ಪದ್ಧತಿಯನ್ನು ಅನುಸರಿಸ್ಬೇಕು. ಹಂಗಿದ್ರಾಗ ಮಾತ್ರ ಅದರಲ್ಲಿ ಅವನು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ. ನಾನು ಭೂಮಿ ಇತ್ತು ಹಸು ಇಲ್ಲ ಅಂತಂದ್ರೆ ಬೇರೆ ಅವನ ಕೆಲಸನೂ ಕಡಿಮೆ ಆಗ್ತದೆ, ಸರಿಯಾದ ನಿಟ್ಟಿನಲ್ಲಿ ನಿಯಮಬದ್ಧ ಅದು ಕೃಷಿ ಬದುಕು ಆಗೋದಿಲ್ಲ. ಹಾಗಾಗಿ ಒಂದು ಹಸು ಇದೆ, ಒಂದು ಎಕರೆ ಹೊಲ ಇದೆ ಅಂದರೆ ಒಂದು ಹಸು ಇರಲೇಬೇಕು. ಏನಿಲ್ಲ ಅಂದರೆ 2 ಎಕರೆಗೆ ಒಂದು ಹಸುವರೆಗೂ ಇರಲೇಬೇಕು. ಈ ಸಜೆಷನ್ ನಾನು ಮಾಡ್ತೀನಿ ಅಷ್ಟೇ. ಮಾಡ್ತಾ ಅದರ ಲಾಭ ಎಷ್ಟಿದೆ ಲಕ್ಷಣ ಎಷ್ಟು ಗೊತ್ತಿಲ್ಲ, ಅದು ಲಾಭಕ್ಕೆ ಕರ್ಕೊಂಡು ಹೋಗ್ತದೆ ಅದು ತಾನೇ ಆಗಿ. ನಿಗದಿತವಾಗಿ ಅಂಕಿಸಂಖ್ಯೆಗಳ ಪ್ರಕಾರ ನಾವು ಹೈನುಗಾರಿಕೆ ಅಂತ ಓದಕ್ಕೆ ಅಂಕಿಸಂಖ್ಯೆ ಸಿಗ್ತದೆ. ನಾವು ಹೈನುಗಾರಿಕೆ ಪದ ಬಿಟ್ಟು ಕಾಸಿ ನ್ಯಾಚುರಲ್ ಆಗಿ ಯೋಚನೆ ಮಾಡ್ತಾ ಹೋದಾಗ, ಯಾಕಂದ್ರೆ ನ್ಯಾಚುರಲ್ ಸಿಸ್ಟಮ್ಗೆ ಹೋದಾಗ ಒಂದು ಹಸು ಇರಲೇಬೇಕು. ಅವನಿಗೆ ಕಾಯಕವನ್ನು ಮಾಡ್ಲಿಕ್ಕೆ ಕಸ್ತದೆ, ಬೆಳಗಿನ ಜಾವ ಸಗಣಿ ಬೆಳಲಿಕ್ಕೆ ಕಸ್ತದೆ, ಬದುಕನ್ನು ಹಸನ್ ಮಾಡ್ಕೊಳಕತ್ತದೆ, ಆತ್ಮಿಕ ಸ್ಥಿತಿಯನ್ನು ಡೆವಲಪ್ಮೆಂಟ್ ಮಾಡ್ತದೆ. ತಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಟ್ಟಿಗೆ ಕಳೆದುಬಿಟ್ಟು ತಮ್ಮ ಅನುಭವನೆಲ್ಲ ನಮಗೆ ಹೇಳಿದ್ದೀರಾ. ತಮಗೆ ನಮ್ಮ ವಾಹಿನಿಯ ಕಡೆಯಿಂದ ಹಾಗೂ ವೃಕ್ಷ ಕಡೆಯಿಂದ ಧನ್ಯವಾದಗಳು. ತಮಗೂ ಧನ್ಯವಾದ. ಇಲ್ಲಿ ತನಕ ಬಂದು ನಮ್ಮನ್ನು ಪರಿಚಯ ಮಾಡಿಕೊಂಡು ನಮ್ಮನ್ನು ಟಿ ವಿ ಮುಖಾಂತರ ತೋರಿಸೋ ಪ್ರಯತ್ನ ಮಾಡ್ತಿರಲ್ಲ, ನಿಮ್ಮದು ಕೂಡ ದೊಡ್ಡ ಸಮಯ ಇದೆ, ಅದಕ್ಕೊಂದು ದೊಡ್ಡ ಥ್ಯಾಂಕ್ಸ್ ನಿಮಗೂ. ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಶಿವಕುಮಾರ ಗೌಡ ಪಾಟೀಲ್ರವರು ಯಾವ ರೀತಿಯಲ್ಲಿ ತಪೋವನದಲ್ಲಿ ಹಸುಗಳನ್ನು ಸಾಕ್ಬಿಟ್ಟು ಗೋಶಾಲೆಯನ್ನು ಯಾವ ರೀತಿ ನಡೆಸ್ತಾ ಇದ್ದಾರೆ ಎಂಬುದನ್ನು ಹಾಗೆ ಅವ್ರು ಹೇಳ್ತಾ ಇದ್ರು. ರೈತರು ನಾರ್ಮಲಿ ಹಸುಗಳನ್ನ ಸಾಕಬೇಕು, ಸಾಕಿದರೆ ಒಳ್ಳೆ ಗೊಬ್ಬರ ಸಿಗುತ್ತೆ, ಅದನ್ನು ಉಪಯೋಗ ಮಾಡಬೇಕು ಅಂತ. ಇವತ್ತಿನ ಸಂಚಿಕೆ ತಮಗೆಲ್ಲರಿಗೂ ಉಪಯುಕ್ತವಾಗಿ ಭಾವಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್. ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.